ನಾವೆಲ್ಲ ಗೌರವಿಸಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅವರ ಸಾಧನೆಯನ್ನು ಒಂದಷ್ಟು ಜನ ಹೊಗಳಿಕೊಂಡಿದ್ದಾರೆ, ಒಂದಷ್ಟು ಸಾಧಕರಿಗೆ ಅವರು ಸನ್ಮಾನಗಳನ್ನು ಮಾಡಿದ್ದಾರೆ. ಇದೆಲ್ಲ ಉದ್ದೇಶ ಏನಂತ ಹೇಳಿದರೆ, ಅವರೊಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಾಗ ಅದರಲ್ಲಿ ಕೆಲಸ ಮಾಡಿದಂಥ ಯಾರೆಲ್ಲ ಅವರಿಗೆ ಬೆನ್ನು ಕೊಟ್ಟು ಅವರ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರ ಮಾಡಿದಂಥವರನ್ನು ಗುರುತಿಸಿಕೊಂಡು ಅವರನ್ನೊಂದು ಅಭಿನಂದಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ನಾನು ಅನ್ನಿಸ್ಕೊಂಡಿದ್ದೇನೆ. ಒಂದು ಸಾಧನೆಯನ್ನು ಮಾಡಬೇಕಿದ್ರೆ 25 ವರ್ಷ ಅವರ ಸಾಧನೆಯನ್ನು ಒಮ್ಮೆಗೆ ನಾವು ನೋಡ್ತಿದ್ದೇವೆ. ಅವರು ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿ, ನಮ್ಮ ಹಾಗೆ ಎಲ್ಲ ಜನರಾಗೆ ಅವರೆಲ್ಲರನ್ನೂ ನೋಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆದರೆ ಎಲ್ಲರ ಮನಸ್ಸನ್ನು ತಿಳಿಯುವಂಥ ಮನಸ್ಸು, ಅವರ ಮನಸ್ಸು ದೊಡ್ಡದಾದ ಮನಸ್ಸಿದೆ, ವಿಶಾಲವಾದ ಮನಸ್ಸಿದೆ. ಅದರಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ರೈತರು ನಾವೆಲ್ಲ ಹಿಂದಿನ ಕಾಲದಲ್ಲಿ ಏನೋ ಒಂದು ಅಡಿಕೆ ತೆಗಿಬೇಕಾ ಅಥವಾ ತೆಂಗಿನಕಾಯಿ ತೆಗಿಬೇಕಾ ಅಥವಾ ಇನ್ಯಾವುದು ಅಟ್ಟಕ್ಕೆ ಹತ್ತಬೇಕಿದ್ರೆ ಬಿದಿರಿನ ಬುಡಕ್ಕೆ ಹೋಗಿ ಆ ಬಿದಿರನ್ನು ಕಡಿದು ಅದರಿಂದ ನಾವು ಏನು ಏಣಿಯನ್ನು ತಯಾರು ಮಾಡ್ತಿದ್ದ ಹಿಂದಿನ ಕಾಲ ಇತ್ತು. ಅದನ್ನೆಲ್ಲ ಕಂಡು ಅನುಭವಿಸಿಕೊಂಡು ಬಂತ ಕಷ್ಟವನ್ನು ನೋಡಿದವರು ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಏನಾದರೂ ಮಾಡ್ಬೋದಾ ಎನ್ನುವ ಭರವಸೆಯನ್ನು ಇಟ್ಟುಕೊಂಡು ಅವರು ಪ್ರಯೋಜನವನ್ನು ಮಾಡಿಕೊಂಡು ಇವತ್ತು ಅಂದರೆ ಈ ಒಂದು ಏಣಿಯನ್ನು ತಯಾರು ಮಾಡುವ ಅಲ್ಯೂಮಿನಿಯಂ ಏಣಿಯನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ತಾನು ತೊಡಗಿಸಿಕೊಂಡು ಅವರಿಗೆ ಸಾಥ್ ಕೊಟ್ಟ ಅವರ ಪತ್ನಿ ಮತ್ತು ಮಕ್ಕಳು ಅವರು ಕೂಡ ಈ ಸಾಧನೆಗೆ ಪೂರಕವಾಗಿ ಸಾಧನೆಗೆ ಕೈ ಜೋಡಿಸಿಕೊಂಡ ಕಾರಣ ಇವತ್ತು ಈ ಅವರ ಕೆಲಸ ಕಾರ್ಯಗಳು ಇವತ್ತು ಅವರು ಮಾಡುವಂಥ ಕೆಲಸ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಏಣಿಯ ಮುಖಾಂತರ ಮರ ಹತ್ತಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವತ್ತು ಏಣಿಯ ಮುಖಾಂತರ ಆಕಾಶವನ್ನು ಹತ್ತಿ ಚಂದ್ರಲೋಕವನ್ನು ಮುಟ್ಟಬಹುದು ಅಂತೇಳಿ ನಮ್ಮ SRK ಲ್ಯಾಡರ್ನ ಮಾಲಕರಾದಂಥ ಕೇಶವಾಮಯ್ಯವರು ತೋರಿಸಿಕೊಟ್ಟಿದ್ದಾರೆ. ಒಂದು ಸಾಧಕನಾಗಿ ಇವತ್ತು, ಒಂದು ಸಂಘಟಕನಾಗಿ ಇಡೀ ತಾಲೂಕು ಜಿಲ್ಲೆಯ ಜನರನ್ನು ಒಂದು ಏಣಿಯ ಮುಖಾಂತರ ಹೇಗೆ ಸೇರಿಸಬಹುದು ಎನ್ನುವುದಕ್ಕೆ ಈ ಒಂದು ಸಭೆ ಸಮಾರಂಭವೇ ಸಾಕ್ಷಿ ಅಂತ ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ 100 ಜನರನ್ನು ಸೇರಿಸಬೇಕಿದ್ರೆ ಸಿದ್ದರಾಮಣ್ಣ ನಾವು ಬಸ್ ಮಾಡ್ತೇವೆ. ಆದರೆ ಕೇಶವಣ್ಣನ ಒಂದು ಮಾತಿಗೆ ಕಟ್ಟು ಬಿದ್ದು 1,000 ಜನ ಸೇರ್ತಾರಲ್ಲ, ಅಂದರೆ ಕೇಶವ ಅಮೀಯವರ ಆ ಒಂದು ಸಾಧನೆಯ ಒಟ್ಟಿಗೆ ಸಮಾಜಮುಖಿ ಕಾರ್ಯವು ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು. ನಾನು ಸಣ್ಣದಿರುವಾಗ ಹೇಳ್ತಾ ಇದ್ರು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ. ಕೃಷಿಕನಿಗೆ ಯಾವಾಗಲೂ ಸುಭೀಕ್ಷೆ ಅಂತೇಳಿ. ಆ ಸುಭೀಕ್ಷೆ ಎನ್ನುವಂಥದ್ದು ಇಡೀ ಜಗತ್ತಿಗೆ ಆ ಮಾರಕ ರೋಗ ಕೊರೋನಾ ಬಂದಾಗ, ಕೋವಿಡ್ ಬಂದಾಗ ಗೊತ್ತಾಯಿತು. ಕೃಷಿಕನ ಬದುಕೆಂಥದ್ದು ಅಂತೇಳಿ ಅಂತ ಮಾರಕವಾದಂಥ ಕೋವಿಡ್ ಬಂದಾಗ ಪೇಟೆಯ ಜನ ಹಳ್ಳಿಗೆ ಬಂದು ಹಳ್ಳಿಯ ಬದುಕನ್ನು ಮತ್ತೆ ಮೆಚ್ಚಿಕೊಳ್ಳುವಂಥ ಕೆಲಸ ಆಯಿತು. ಯಾಕಂದರೆ ನಮ್ಮ ಯುವಕ ಯುವತಿಯರ ಇವತ್ತಿನ ಕಾಲಮಾನದಲ್ಲಿ ಕೃಷಿ ಬದುಕಿನಿಂದ ವಿಮುಖರಾಗಿ ಪೇಟೆ ಪಟ್ಟಣ ಸೇರುವಂಥ ಈ ಒಂದು ಸನ್ನಿವೇಶದಲ್ಲಿ ಹಳ್ಳಿಯ ಬದುಕನ್ನು ಮತ್ತೆ ಹಸನು ಮಾಡಬೇಕು, ಹಳ್ಳಿಯ ಕೃಷಿಕನಿಗೆ ಮತ್ತೆ ಚೈತನ್ಯವನ್ನು ಮೂಡಿಸಬೇಕು ಅನ್ನುವಂಥ ನೆಲೆಯಿಂದ ಬಹುಶಃ ಇವತ್ತು ಕೇಶವ ಅಮೇಯ್ಯವರು ಯಾಂತ್ರಿಕ ಜಗತ್ತಲ್ಲಿ ಯಾಂತ್ರಿಕತೆಯ ಮುಖಾಂತರ ಒಬ್ಬ ಕೃಷಿಕ ಹೇಗೆ ಬದುಕಬೇಕು, ಅವನ ಆ ಶ್ರಮವನ್ನು ಹೇಗೆ ಕಡಿಮೆ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ಅಪ್ರತಿಮ ಕೃಷಿ ಸಾಧಕ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾವತ್ತೂ ಕೃಷಿಕ ಯಾಂತ್ರಿಕನ ಆಗಬಾರ್ದು, ಅವನ ಕೆಲಸ ಕಾರ್ಯಗಳು ಯಾಂತ್ರಿಕತೆಯನ್ನು ಪಡ್ಕೊಳ್ಬೇಕು. ಆವಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ. ಇಲ್ಲಿಯ ಒಬ್ಬ ಯುವ ಸಾಧಕ ತನ್ನ ಹಿರಿಯರ ತನ್ನ ಸ್ನೇಹಿತರ ಮಾರ್ಗದರ್ಶನದಿಂದ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತು ಈ ದೇಶದ 5-6 ರಾಜ್ಯಗಳಿಗೆ ಕೃಷಿ ಸಂಬಂಧಿಯಾದಂಥ ತಾಂತ್ರಿಕವಾದ ವಿಜ್ಞಾನದ ಮನಸ್ಸಿನ ಅತ್ಯಂತ ಉಪಯುಕ್ತವಾದಂಥ ಅನ್ವೇಷಣೆಯನ್ನು ಮಾಡುತ್ತಾ
ಒಂದು ರೀತಿಯಲ್ಲಿ ಈ ದೇಶದ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ವಿಜ್ಞಾನವನ್ನು ತನ್ಮೂಲಕ ಕೃಷಿಗೂ ಕೂಡ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ಏಣಿಗಳ ಮೂಲಕ ಹಲವಾರು ಯಂತ್ರಗಳ ಮೂಲಕ ನಮ್ಮ ಕೃಷಿಕರು ಎತ್ತರೆತ್ತರಕ್ಕೆ ಬೆಳೆಯುವುದರೊಂದಿಗೆ ಈ ದೇಶವನ್ನು ಈ ದೇಶದ ಅನಿವಾರ್ಯವಾದಂಥ ಚಟುವಟಿಕೆ ಆಗಿರುವಂಥ ಕೃಷಿಯಲ್ಲಿ ವಿಜ್ಞಾನದ ಮನಸ್ಸು, ತಾಂತ್ರಿಕ ಮನಸ್ಸು, ನಿರಂತರವಾದ ಕೌಶಲ್ಯದ ಅನ್ವೇಷಣೆಯೊಂದಿಗೆ ಸಾಧಿಸುವಂಥ ಛಲದಿಂದ ಈ ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯ ಯಶಸ್ಸಿನ ಮೂಲಕ ಇನ್ನಿತರ ಕ್ಷೇತ್ರಕ್ಕೂ ಕೂಡ ನಿರ್ಮಾಣ ಕ್ಷೇತ್ರಕ್ಕೂ ಮುಂದಡಿ ಇಟ್ಟಂಥ ಕೇಸವರನ್ನು ನಾನು ಅಭಿನಂದಿಸಬೇಕು. ನಿಜವಾದಂಥ ಅವರ ದೂರದೃಷ್ಟಿ, ಅವರ ನಿಜವಾದ ದೃಷ್ಟಿ, ಅವರ ವಿಶಾಲ ಮನಸ್ಸು ಅವರ ಹೃದಯವಂತಿಗೆ ಅವರ ಹೃದಯದಲ್ಲಿದೆ. ಬಹುಶಃ ಸಾಧಿಸಿದರೆ ಒಬ್ಬ ಏನನ್ನ ಮಾಡಬಹುದು, ಅದರಲ್ಲೂ ಕೂಡ ತನ್ನ ಸ್ನೇಹಿತರ ಸಹಭಾಗಿತ್ವದಿಂದ, ತನ್ನ ಗ್ರಾಹಕ ಸ್ನೇಹಿಯಾದಂಥ ಮನಸ್ಸಿನಿಂದ, ಅನ್ವೇಷಕವಾದಂಥ ಮನಸ್ಸಿನಿಂದ ಕೃಷಿಯಂಥ ಕ್ಷೇತ್ರದಲ್ಲೂ ಕೂಡ ಇನ್ನಷ್ಟು ತಂತ್ರಜ್ಞಾನವನ್ನು ಬೆಳೆಸುವ ಮೂಲಕ ಈ ಒಂದು ಸಂಸ್ಥೆ ಎಲ್ಲ ಕೃಷಿಗೆ ಪೂರಕವಾಗಿರುವ, ತೋಟಗಾರಿಕೆಗೆ ಪೂರಕವಾಗಿರುವಂಥ, ಅದು ಲ್ಯಾಡರ್ ಇರಬಹುದು, ತಾಂತ್ರಿಕ ಬೇರೆ ಬೇರೆ ರೀತಿಯ ಯಂತ್ರಗಳಿರಬಹುದು, ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ ಅವರು. ಒಂದು ಮಾತು ಹೇಳಿದರು, 25 ವರ್ಷದಲ್ಲಿ ಆ ಸಂಸ್ಥೆಯ ಏಳು ಬೀಳುಗಳ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಬಿದ್ದಾಗ ನಾವು ಸೋಲುವುದಿಲ್ಲ, ಬಿದ್ದಾಗ ನಾವು ಎದ್ದೇಳಬೇಕು, ಆ ಮೂಲಕ ನಾವು ಗೆಲುವನ್ನು ಕಾಣಬೇಕು, ಅಲ್ಲಿ ಆತ್ಮವಿಶ್ವಾಸದ ಬದುಕನ್ನು ಕಟ್ಟಬೇಕು. ಆ ಆತ್ಮವಿಶ್ವಾಸದ ಬದುಕಿನಲ್ಲಿ ಸಮುದಾಯಕ್ಕೆ ಬೇಕಾದಂಥ, ಸಹೃದಯಕ್ಕೆ ಬೇಕಾದಂಥ, ದೇಶಕ್ಕೆ ಬೇಕಾದಂಥ ಕೊಡುಗೆಯನ್ನು ಸಲ್ಲಿಸಬೇಕು. ಬಹುಶಃ ಈ ಎಲ್ಲ ಸಾಧನೆಯನ್ನು ಮಾಡಿದ್ರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡುವಾಗ ಅತ್ಯಂತ ಸಂತೋಷ ಆಗ್ತದೆ. ಈ ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ ಒಂದು ಇತಿಮಿತಿಯಲ್ಲಿ ಅವರಿಗೆ ಆ ಒಂದು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಒಂದು ಅದ್ಭುತವಾಗಿ ನೆರವೇರಿದೆ. ಇವತ್ತು ಪಕ್ಕದಲ್ಲಿ ಕುಮಾರಧಾರ ನದಿ ಇದೆ, ಆದರೆ ಇವತ್ತಿಲ್ಲಿ ಸಾಗರ, ಇದು ನೀರಿನ ಸಾಗರ, ಜನಸಾಗರ. ಬಹುಶಃ ಇವತ್ತೊಂದು ಕೊಯ್ಲದಲ್ಲಿ ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಇಷ್ಟೊಂದು ಜನರನ್ನು ನಾವಿಲ್ಲಿ ಈ ಒಂದು ಕೊಯ್ಲದಂಥ ಒಂದು ಗ್ರಾಮೀಣ ಪರಿಸರದಲ್ಲಿ ಇಷ್ಟೊಂದು ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದು ಅಂತ ಹೇಳಿದರೆ ಇದು ಅವರ ಒಂದು ಸಾಧನೆಗೆ ಹಿಡಿದ ಕೈಗನ್ನಡಿ ಅಂತ ಹೇಳಿಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಹೆಸರೇ ಸೂಚಿಸುವಂತೆ ಇದು ಲ್ಯಾಡರ್, SRK ಲ್ಯಾಡರ್ಸ್ ಅಂತ ಹೇಳಿದರೆ ಏಣಿ ಮೇಲೆ ಏರುವಂಥದ್ದು. ಇವರ ಒಂದು ಸಂಸ್ಥೆಯು ಸಮೇತ ಇದೇ ರೀತಿ ಹಂತ ಹಂತವಾಗಿ ಮೇಲೆ ಏರ್ತಾ ಉಂಟು. ಆ ಒಂದು ಮೇಲೆ ಏರೋದಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇವರ ಒಂದು ಪ್ರಗತಿ ಮೆಟ್ಟಿಲ, ಪ್ರಗತಿಯ ಮೆಟ್ಟಿಲುಗಳನ್ನು ಮೇಲೇರಿ ಇವತ್ತು 25 ಮೆಟ್ಟಿಲುಗಳನ್ನು ದಾಟಿ ಇವತ್ತು ರಜತದ ಪಥದಲ್ಲಿ ಸಾಗ್ತಾ ಇದೆ. ರಜತ ಪಥದಿಂದ ಸುವರ್ಣ ಪಥಕ್ಕೆ ಸಾಗಲಿ, ಅದಕ್ಕೆ ಇಲ್ಲಿಯ ಕೊಯ್ಲ ಗ್ರಾಮದ ಆತೂರು ಸದಾಶಿವ ಮಾಗಡ ದೇವಸ್ಥಾನ ದೇವರು, ಹಾಗೆ ಇಲ್ಲಿಯ ಸ್ಥಳದ ದೈವದೇವರು, ಹಾಗೆ ಹತ್ತೂರ ಒಡೆಯ ಇವರ ಕರ್ಮಭೂಮಿ ಪುತ್ತೂರು ಮಹತೋಬರ ಮಾಲಿಂಗೇಶ್ವರ ದೇವರ ಒಂದು ಶ್ರೀರಕ್ಷೆ ಇವರಿಗೂ, ಇವರ ಕುಟುಂಬಕ್ಕೂ, ಹಾಗೆ ಇವರ ಸಂಸ್ಥೆಗೆ ಇರಲಿ ಅಂತ ಹಾರೈಸ್ತಾ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರೂ ಒಂದು ದಿವಸ ನನ್ನ ಎರಡು ಮಾತು ಮುಗಿಸ್ತೇನೆ. ಸುಮಾರು 25 ವರ್ಷಗಳ ಹಿಂದೆ ನನ್ನ ಆತ್ಮೀಯ ಮಿತ್ರರಾದ ಕೇಶವರು ಸ್ಥಾಪಿಸಿದ SRK ಲ್ಯಾಡರ್ಸ್ ಸಂಸ್ಥೆಯ, ಅಂದು ಸ್ಥಾಪಿಸಿದ ಈ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದಿದೆ. ನಾನು ಮತ್ತು ಕೇಶವ್ ಅಮೆಯವರು ಹುಟ್ಟಿದ ಊರು ಒಂದೇ, ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣ ಎಲ್ಲವೂ ಒಂದೇ. ಬಡತನದಲ್ಲಿ ಹುಟ್ಟಿ ಹಸಿವಿಗಾಗಿ ಮಂಗಳೂರಿಗೆ ಉದ್ಯೋಗ ನಿಮಿತ್ತ ಹೋಗಿ ಅಲ್ಲಿ ಕಟ್ಟಿದಂಥ ತನ್ನ ಬಡತನದ ಬೇಗೆಯಲ್ಲಿದ್ದ ಹಸಿವಿಗಾಗಿ ಕಟ್ಟಿದ ಸಂಸ್ಥೆ ಇಂದು ಮಹತ್ತರ ದೊಡ್ಡ ಮರವಾಗಿ ಬೆಳೆದಿದೆ. ಇನಿತ ದಿನ ಈ ಮುಲ್ಪ ನಿಜವಾದ ಆರ್ ಮುರಣಿ ಎಂಡ ಪಾತ್ರ ಬತ್ತು ಪುನಃ ಬಂಡೇರಿ 5,000 ಜನ ಹಿಂಗೆ ಸೇರ್ಸಾವ ಖಂಡಿತವಾದ ಸೇರ್ಪಾವಡೊಂದುಂಡು ಪಂಡದು. ಅಪಗೆ ಅನ್ನಿತ್ತೆ ಈ ಮರ್ಯಾದ ಪೊರ್ತು ಈ ಜನ ಇತ್ತ ಜನ ಆವಾನ್ ಅಂಡ ಇನ್ನು ಹಿಂಗೆ ತೂನಾಗ ಭಾರಿ ವಿಶೇಷ ಅಂಡಿ ಯಾನು ಬರಂದೆ ಕೊಲ್ದುವೆನ ಭಾರಿ ಮಲ್ಲ ತಪ್ಪಾತು ನಿಜವಾದ ಹಿಂಗೆ ಭಾರಿ ಖುಷಿಯಾಂಡಿ ನಿಗ್ಲ ಊರ್ ತಕ್ಕಲ ಸಪೋರ್ಟ್ ಇಂಚ ಉಂಡೊಂದು ನೆಟ್ಟೆ ತೆರಿ ಉಂಡು. ಅವು ಮಾತ್ರ ಆ ಭಾಗ್ಯವನ್ನು ದೇವರು ಕೊರಪುಜೆ ದೇವರೇ
ಪ್ರತಿ ಒರಿಯಡಲಗೆ ಮಾತಾ ಕೊಡ್ದಪ್ಪರಿಗೆ ಒಂಜು ಒಯ್ತು ದೀವೋನವರಿಗೆ ಅಂಜಾದು ದೇವರೇ ಖಂಡಿತವಾದ್ಲ ಮಾತಾ ಕೊಡ್ತೀರಿ ಆಂಡ ಆರು ಮನುಷ್ಯ ಎಂಚಾಂದು ಅನ್ನ ಧ್ವನಿನ ಪತ್ತದು ಆ ರಕ್ಕಲ್ಲ ಪಾತಿರ್ವೀರಿ ಆರು ಓಲುಲ್ಲಿರಂದು ನಮ್ಮ ಪಾತಿರ್ನಾಗ ಆರು ನಮನ್ ತೂಪಿರ ಅಂಚು ತೂಪಿರ ಅಂದಕೇಂಡ ನಿಜವಾದ ಅಂಚು ತೂಪಿರಿ ಆಂಡ ಅರ್ನ ಒಂಜಿ ದೃಷ್ಟಿ ನಮನೇ ತೂವೊಂದುಪುಂಡು ಖಂಡಿತವಾದ್ಲ ಹಿಂಗೆ ಭಾರಿ ಖುಷಿ ಆಂಡ ಆ ದೇವರು ಆ ವ್ಯಕ್ತಿಗೆ ನನಾತ್ ದೇವರು ಅರೆ ನೆಡ್ಡೆ ಮಲ್ಪಡೊಂದೇ ಯಾ ನಟ್ಟು ವಿದಾಯಪಂಡ ಅಂಚಿನಕ್ಕಲ್ಲ ಇಂಚಿನ ಒಂಜಿ ಕಾರ್ಯಕ್ರಮ ಆಪುನಿಂದಾಂಡ ದೇವರು ಅರೆಡ ಮಲ್ಪಾವುನಿ ದೇವರು ಡೈರೆಕ್ಟ್ ಬತ್ತದೆ ವಾಕೆಲ್ಸೊಲ್ಲ ಮಲ್ಪರ ಸಾಧ್ಯಜ್ಜಿ ಆಂಡ ದೇವರು ಅಕ್ಲೆಲ್ಲ ಕಂತಿನಕ್ಲೆ ಲೆತ್ತದೆ ಇಂಚಿನ ಕಾರ್ಯಕ್ರಮ ಮಲ್ಪಾವಿರಿ ಒಂದು ಎಲ್ಲ ಕಾರ್ಯಕ್ರಮ ಅತ್ತಪ್ಪ ನೇನು ತೂನಗಡೆ ಹಿಂಗೆ ತೋಜನರು ಉಪ್ಪಿನಂಗಡಿ ಕೊಯ್ಲಡೋಲ್ಲ ಜಾತ್ರೆ ಆ ಒಂದುಂಡ ಅಂದೆ ನನಗೆ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ ಒಂದು ಮಾತಿದೆ ರವಿ ಕಾಣದನ್ನು ಕವಿ ಕಂಡ ರವಿ ಕಾಣದನ್ನು ಕವಿ ಕಂಡ ಅಂತ ಇಲ್ಲಿಗೆ ಬಂದಾಗ ನನಗೆ ಅನೇಕ ಆಶ್ಚರ್ಯಗಳು ಮೂಡಿಬಂತು ಮೊದಲನೇದಾಗಿ ನಾವು ಬರುತ್ತಾ ಇದ್ದ ಹಾಗೆ ಅನೇಕ ಯುವತಿಯರು ಸಮವಸ್ತ್ರವನ್ನು ಧರಿಸಿ ಕೈಯಲ್ಲಿ ಮೊಬೈಲ್ಗಳನ್ನು ಹಿಡಿದು ನಮ್ಮನ್ನು ಎಡತಾಕಿ ನಮ್ಮಲ್ಲಿ ಎಲ್ಲರಲ್ಲಿಯೂ ನಂಬರನ್ನು ಕೇಳಿಸಿಕೊಂಡರು ಅದು ಡಿಜಿಟಲ್ ಇಂಡಿಯಾ ನಾನು ಅದಕ್ಕಾಗಿ ಕೇಶವರನ್ನ ಅಭಿನಂದಿಸ್ತೇನೆ ವಾಟ್ ಈಸ್ ಡಿಜಿಟಲ್ ಇಂಡಿಯಾ ನಮ್ಮಲ್ಲಿ ಯಾವುದೇ ರೀತಿಯ ಪೆನ್ನು ಪೇಪರ್ಗಳ ಅಗತ್ಯ ಇಲ್ಲದೆ ಬರುತ್ತಿರಬೇಕಾದ್ರೆ ಆ ಹುಡುಗಿಯರು ಬಂದು ನಮ್ಮ ವಿಳಾಸ ಮತ್ತು ನಮ್ಮ ನಂಬರ್ಗಳನ್ನು ಪಡ್ಕೊಂಡು ಆ ಡಿಜಿಟಲ್ ಇಂಡಿಯಾದ ಮಾದರಿಯಾಗಿ ಕಾಣಿಸ್ಕೊಂಡರು ಪ್ರಧಾನಿಯವರ ಡಿಜಿಟಲ್ ಇಂಡಿಯಾ ಕಲ್ಪನೆ ಈ ಭಾಗದಲ್ಲಿ ಸಾಕಾರಗೊಂಡಿದೆ ಅದು ಯಾರು ಮಾಡಿದ್ದರೆ ಕೇಶವರವರ ಆ ದೂರದೃಷ್ಟಿ ಈ ಕಡೆ ಬಂದಾಗ ನಾನು ನೋಡಿದೆ ಅನೇಕ ಗಣ್ಯರು ಸತೀಶ್ ಭಟ್ರಂಥ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಶಿವರಾಮ್ ಏನೇಕಲ್ನಂಥ ಅತ್ಯಂತ ಜನಪ್ರಿಯರಾದಂಥ ಶಿಕ್ಷಕರು ಅಬ್ರಹಾಂ ಅಂಥ ಶಿಕ್ಷಕರು ಪ್ರಮೋದ್ ಮತ್ತು ದಂಪತಿಗಳು ಇಂಜಿನಿಯರ್ಗಳು ಅನೇಕರು ಒಂದೇ ಸಮವಸ್ತ್ರವನ್ನು ಧರಿಸಿ ಕೇಶವರ ಹಿಂದೆ ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡದನ್ನು ಗಮನಿಸಿದೆ ಹಾಗೆ ನನಗನ್ನಿಸ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ಪ್ರಧಾನಿಯ ಮಾತು ಇಲ್ಲಿ ಸಾಕಾರಗೊಂಡಿದೆ ಅನ್ನೋದು ನನಗೆ ಅರ್ಥ ಆಯಿತು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಅಥವಾ ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಶಿಕ್ಷಕರಾಗಿರ್ಬೋದು ಇವರೆಲ್ಲರನ್ನು ಜೊತೆಯಾಗಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದಿದೆಯಲ್ಲ ಅದು ಸಣ್ಣ ವಿಚಾರ ಅಲ್ಲ ಅಂಥ ದೂರದೃಷ್ಟಿ ಇರುವುದೇ ಕೇಶವ ಅವರಿಗೆ ನನ್ನ ವೃತ್ತಿಯ ಭಾಗವಾಗಿ ನಾನು ಮಾಡಿದಂಥ ಕೆಲಸಕ್ಕೆ ಸನ್ಮಾನ ಮಾಡಿದ್ದಾರೆ ನನಗೂ ಸುಮಾರು ಅವರಿಗಿಂತ ಒಂದು ಸ್ವಲ್ಪ ಪ್ರಾಯದಲ್ಲಿ ದೊಡ್ಡ ನಾನು ಈ ಸನ್ಮಾನ ನನಗೆ ನಾನು ನಡೆದು ಬಂದ ದಾರಿಯಲ್ಲಿ ನಾನು ಎಷ್ಟು ಕೃತಜ್ಞ ಆಗಿದ್ದೆ ಅಂತ ಹೇಳುವಂಥದ್ದನ್ನು ಒಮ್ಮೆ ತಿರುಗಿ ನೋಡುವ ಹಾಗೆ ಮಾಡಿದೆ ಕೇಶವರು ಅವರ ವ್ಯಕ್ತಿತ್ವವೇ ಹಾಗೆ ನನಗೆ ಅವರದ್ದು ಪರಿಚಯ 12 ವರ್ಷ ಆಯ್ತು ಈಗ ಬಹಳ ಸಣ್ಣ ಸಣ್ಣ ವಿಚಾರಗಳು ಕೂಡ ಅವರದೇ ಆದ ರೀತಿಯಲ್ಲಿ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಅವರ ಕ್ಷಮೆ ಕೇಳ್ತೇನೆ ನಾನು ಮತ್ತೆ ಅವರ ವಿಷಯವೇ ಮಾತಾಡ್ತಾ ಇದ್ದೇನೆ ನಮ್ಮನ್ನು ಮುಂದೆ ತಗೊಂಡೋಗುವಂಥ ಸಾಧನಗಳು ಅಂತ ನಮಗಿರುವ ಅವಕಾಶಗಳಲ್ಲ ನಮಗಿರುವ ಕೊರತೆಗಳು ನಮ್ಮನ್ನು ಮುಂದೆ ಕೊಂಡೋಗುವಂಥದ್ದು ಅಂತ ಆದ್ದರಿಂದ ಅದವರಿಗೆ ಕೊರತೆ ಅಂತ ಕಾಣೋದಿಲ್ಲ ನಮಗೂ ಕಾಣಬಾರದು ಗಮನಿಸಬೇಕಾದ್ದು ಈ 25 ವರ್ಷದಲ್ಲಿ ಕೇಶವರು ನಡೆದು ಬಂದ ದಾರಿ ಖಂಡಿತವಾಗಿ ಸುಲಭದ ದಾರಿಯಲ್ಲ ಖಾಲಿ ಕಿಸೆಯಲ್ಲಿ ಶುರು ಮಾಡಿದಂಥವರು ಕೆಲಸವನ್ನು ಜೀವನವನ್ನು ತುಂಬ ವಿಶಿಷ್ಟ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ನನಗೆ ತುಂಬ ಸತಿ ಅವ್ರ ಜೊತೆಗೆ ಇದ್ದಾಗೆಲ್ಲ ಅನ್ನಿಸ್ತದೆ ಸಮಾಜ ಅವರಿಂದ ತುಂಬ ಕಲೀಲಿಕ್ಕಿದೆ ನಾನು ತುಂಬ ಕಲೀಲಿಕ್ಕಿದೆ ಅಂತ ಇವತ್ತಿನ ದಿನ SLC ವಿದ್ಯಾರ್ಥಿಗಳು PUC ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳು ಏನೇನೋ ಪರೀಕ್ಷೆ ಬರೀತಾರೆ ಒಂದು ಮಾರ್ಕ್ ಕಡಿಮೆ ಆಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ತಾರೆ ಯಾವುದೋ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು ಅಂತೇಳಿ ಎಲ್ಲ ಮುಗಿಸಿ ಊರು ಬಿಟ್ಟು ಓಡಿ ಹೋಗ್ತಾರೆ ಅಂಥವರೆಲ್ಲ ಕೇಶವರನ್ನು ನೋಡಬೇಕು ನಾನು ಸಂಶೋಧನಾ ವಿಜ್ಞಾನಿಯಾಗಿ ನನಗನ್ಸೋದು ಅವರ ಸಂಶೋಧನಾ ವಿಭಾಗ ಭಾಳ ಸ್ಟ್ರಾಂಗ್ ಇದೆ ಅಂತ ಯಾಕೆಂದರೆ 25 ವರ್ಷ ಒಂದು ಸಂಸ್ಥೆ ಪ್ರಾಡಕ್ಟ್ಗಳನ್ನು ಮಾಡ್ತಾ ಬರೋದು ಅಷ್ಟು ಸುಲಭ ಅಲ್ಲ ಅದರ ಫೈನ್ ಟ್ಯೂನಿಂಗ್ ಮಾಡಬೇಕು ಅದರ ವಿನ್ಯಾಸವನ್ನು ಪರಿಷ್ಕರಣೆ ಮಾಡ್ತಾ ಇರಬೇಕು ಸಂಶೋಧನಾ ವಿಭಾಗ ಭಾಳ ಸ್ಟ್ರಾಂಗ್ ಇರಬೇಕಾಗ್ತದೆ
ಹಾಗಾಗಿ ಬಹುಶಃ ಅವ್ರದ್ದು ಸಂಶೋಧನಾ ವಿಭಾಗ ಭಾಳ ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಳ್ತೇನೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ಕರ್ನಾಟಕ ಮತ್ತು ಇತರ ರಾಜ್ಯಗಳಿಗೆ ತಮ್ಮ ಉದ್ಯಮವನ್ನು ವಿಸ್ತರಿಸಿದ್ದಾರೆ. ನಾನು ಅಮೇರಿಕದಲ್ಲಿದ್ದಾಗ ನೋಡ್ತಾ ಇದ್ದೆ, ಅಲ್ಲಿ ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸು ಭಾಳ ಇದ್ದವು, ಇನ್ಕ್ಲೂಡಿಂಗ್ ಲ್ಯಾಡರ್ಸು ಮತ್ತು ಈ ಥರದ್ದೆಲ್ಲ ತುಂಬ ಇದ್ದವು. ಎಲ್ಲೋ ಚೈನಾದಲ್ಲಿ ಕುಳಿತವರು ನಮ್ಮ ಪುತ್ತೂರಿಗೆ ಲ್ಯಾಡರ್ಸ್ನ ತಲುಪಿಸ್ತಾರೆ ಅಂತ ಹೇಳಾದರೆ, ಅಥವಾ ಅಮೇರಿಕ ಮತ್ತು ಯು ಕೆಗೆ ತಲುಪಿಸ್ತಾರೆ ಅಂತ ಹೇಳಾದರೆ, ನಮ್ಮ ಪುತ್ತೂರಿನಿಂದ ಯು ಕೆ ಯು ಎಸ್ ಎಗೆ ಯಾಕೆ ಹೋಗಬಾರ್ದು? ಬಹುಶಃ ಇದನ್ನು ಕೇಶವ ಅಮ್ಮಯ್ಯವರು ಸಾಧಿಸ್ತಾರೆ ದೇಶ ವಿದೇಶಗಳಿಗೆ, ಅದರಲ್ಲೂ ಆಫ್ರಿಕಾದಂತಹ, ದಕ್ಷಿಣ ಅಮೇರಿಕಾದಂತಹ, ಯು ಕೆ, ಅಮೇರಿಕಾ, ಇಲ್ಲೆಲ್ಲ ಇವರ ಅತ್ಯುತ್ತಮ ಉತ್ಪನ್ನಗಳು ತಲುಪಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಎಲ್ಲರೂ ನನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿಬಿಟ್ರು. ಖಂಡಿತವಾಗಿಯೂ ನಿಮಗೆ ನಾನು ಹೇಳ್ತೇನೆ, ಇಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇಲ್ಲ ನಾನು. ಪ್ರತಿಯೊಬ್ಬರಿಗೂ 25 ವರ್ಷದ ಈ ಉದ್ದನೆಯ ಪಯಣಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುವವನಿದ್ದೇನೆ, ಅಭಿನಂದನೆಯನ್ನು ಸಲ್ಲಿಸುವವನಿದ್ದೇನೆ. ನನ್ನ ಸಾಧನೆಯನ್ನು ನಾನು ಎತ್ತಿ ಹಿಡಿಲಿಕ್ಕೆ ಈ ಸಮಾರಂಭವನ್ನು ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಕೆಲವು ನನ್ನ ಬಂಧು ಮಿತ್ರರು, ಎಲ್ಲ ಸಂಘ ಸಂಸ್ಥೆಯವರು ನನ್ನಲ್ಲಿ ಸನ್ಮಾನದ ಬಗ್ಗೆ ಪ್ರಸ್ತಾಪ ಬಂತು, ಎಲ್ಲರಿಗೂ ನಯವಾಗಿ ತಿರಸ್ಕರಿಸಿದ್ದೇನೆ. ಕಾರಣ ಇಷ್ಟೇ, ಇದು ಸಾಧನ ಸಮಾವೇಶ ಅಲ್ಲ, ಹಾಗಾಗಿ ಯಾರೊಬ್ಬರಿಗೂ ಅವಕಾಶ ಕೊಟ್ಟಿಲ್ಲ ನಾನು, ಕೊಡದೂ ಇಲ್ಲ ಅಂತ ಹೇಳಿದ್ದೇನೆ. ನನ್ನ ನೌಕರರ ವರ್ಗ ಕಳಕಳಿಯಾಗಿ ಬೇಡಿಕೊಂಡಿದ್ದಾರೆ. ಅವರು ಇವತ್ತು ಇಂದು ಮಧ್ಯಾಹ್ನ ನನಗೆ ನನ್ನ ಮನೆಯಲ್ಲಿ ಸನ್ಮಾನ ಕೊಟ್ಟಿದ್ದಾರೆ, ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೋಯಿಲ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದ ಸಂಕ್ರಾಂತಿ ದಿನ ನನ್ನನ್ನು ಸನ್ಮಾನ ಮಾಡಿದರು, ಯಾಕಂದರೆ ನಾನು ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಂಥದ್ದಕ್ಕೆ. ಹಾಗಾಗಿ ಖಂಡಿತವಾಗಿ ಹೇಳ್ತೇನೆ, ಇದು ಸಾಧನಾ ಸಮಾವೇಶ ಅಲ್ಲ, ಕೃತಜ್ಞತಾ ಧನ್ಯತಾ ಸಮಾವೇಶ. ನಿಮಗೆಲ್ರಿಗೂ ನಾನು ಕೃತಜ್ಞನಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಿದೆ, ಧನ್ಯತೆಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ಒಟ್ಟು ಸೇರಿಸಿದ್ದೇನೆ. ನನ್ನ ಗ್ರಾಹಕರ ಮಿತ್ರರಿರ್ಬೋದು, ಎಲ್ಲ ವಿತರಕರಿರ್ಬೋದು, ಸರಬರಾಜುದಾರರಿರ್ಬೋದು, ನೀವಿದ್ರೆ ಮಾತ್ರ ನಾನು ಅದಕ್ಕಾಗಿ ನಿಮಗೆ ಧನ್ಯತೆಯನ್ನು ಸಲ್ಲಿಸುವವನಿದ್ದೇನೆ.